ನಾವು ಬಹಳ ಆತುರವಾದಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಬಹಳ ಕಷ್ಟಕಾಲದಲ್ಲಿ ಬಹಳ ದಿನದಿಂದ ಈ ಕ್ಷೇತ್ರದಲ್ಲಿ ಸೋತಿದ್ದೀರಿ, ಈಗ ಗೆಲ್ಲಬೇಕು. ಧನಂಜಯ ಕೂಡ ಇಲ್ಲಿ ಬಂದು ಕೆಲಸ ಮಾಡಿದ್ರು, ಕಾರಣದಿಂದ ಅವರೊಂದು ಬೇರೆ ತೀರ್ಮಾನ ಮಾಡಿದ್ದಾರೆ. ಹಿಂದೆ ಸಾಸ್ಲುಗೆ ಅವಕಾಶ ಮಾಡಿಕೊಟ್ಟಿದ್ದು ಅವರು ಇಲ್ಲಿ ಮುಂದಕ್ಕೆ ಬರಲಿಲ್ಲ. ಜೆಡಿಎಸ್ ಅಭ್ಯರ್ಥಿ ನನ್ನ ಹತ್ರ ಬಂದು ಕ್ಯಾಂಡಿಡೇಟ್ ಹಾಕ್ಬೇಕು ಅಂತ ಹೇಳಿ ಬಹಳ ದಿನ ತಿರುಗಿದ್ರು, ಆಮೇಲೆ ವಾಪಸ್ ಅವ್ರ ಪಾರ್ಟಿಗೆ ಹೋಗ್ತೀವಿ ಅದೇನೋ ಕೆಲವು ಕಂಡೀಷನ್ ಹೇಳಿದ್ರು. ಕಾಂಗ್ರೆಸ್ ಪಾರ್ಟಿ ಅವೆಲ್ಲ ಕಂಡೀಷನ್ ಮಾಡಕ್ ಆಗಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಬಹಳ ದಿನದಿಂದ ಈ ಮೀನು ಗಾಣ ಹಾಕ್ದಂಗೆ ಈ ಕಿರಣ್ ಕುಮಾರ್ ಹಾಕೊಂಡ್ ಕಾಯ್ತಾ ಇದೆ, ನನ್ ಗಾಣಕ್ಕೆ ಬಿದ್ದಿರ್ಲಿಲ್ಲ. ಈಗ ಬಿಲ್ತು ಗಾಣ ತೆಗೆದು ಟಿಕೆಟ್ ಕೊಟ್ಬಿಟ್ಟಿದ್ದೀವಿ, ಟಿಕೆಟ್ ಕೊಟ್ಬಿಟ್ಟಿದ್ದೀವಿ. ದಳದವ್ರ ಹತ್ರನು ರಾಜಿ ಮಾಡ್ಕೋಬೇಕು, ಬಿಜೆಪಿ ಅವ್ರ ಹತ್ರ ರಾಜಿ ಮಾಡ್ಕೋಬೇಕು, ಕಾಂಗ್ರೆಸ್ ಅವ್ರನ್ನು ಸೇರಿಸ್ಕೋಬೇಕು, ನಿಮ್ಮ ಹಳೆ ಜನನು ಒಟ್ಟಿಗೆ ಮಾಡ್ಕೋಬೇಕು. ಒಟ್ಟಿಗೆ ಮಾಡ್ಕೊಂಡು ಒಂದು ಅವಕಾಶ ಏನ್ ಮಾಡಕ್ ಹೋಗ್ಬಿಡಿ. ನಾವೇನ್ ಗ್ಯಾರಂಟಿ ಕಾರ್ಡ್ ಕೊಟ್ಟಿದೀವಿ ಮನೆಗೆ ಹೆಣ್ಮಕ್ಳಿಗೆ 2000 ರೂಪಾಯಿ ತಿಂಗಳಿಗೆ 10 ಕೆಜಿ ಅಕ್ಕಿ, ಆಮೇಲೆ 150 ಯೂನಿಟ್ 200 ಯೂನಿಟ್ ಕರೆಂಟ್, ಹುಡುಗರುಗಳಿಗೆ 3000 ರೂಪಾಯಿ ಇದೇ ಸಾಕು ನಿಮ್ಗೆ ಎಲೆಕ್ಷನ್ ಗೆಲ್ಲ. ನಮ್ ಗ್ಯಾರಂಟಿ 200 ಯೂನಿಟ್ ಉಚಿತ, 2000 ರೂಪಾಯಿ ಖಚಿತ, 10 ಕೆಜಿ ನಿಶ್ಚಿತ, 3000 ರೂಪಾಯಿ ಖಂಡಿತ.